ನಾವು ಬರೆಯೋಕೆ ಶುರು ಮಾಡಿದ್ದು ಯಾಕೆ ಅಂತ. ನನ್ನ ಮನಸ್ಸಿನಲ್ಲಿ ಆದ ಸಂತೋಷವನ್ನ ನನಗೆ ಬೇಕಾದವರ ಜೊತೆಯಲ್ಲಿ ಹಂಚಿಕೊಂಡ್ರೆ ಇನ್ನೂರಿಯಾಗುತ್ತೆ ಆ ಸಂತೋಷ. ನಮ್ಮ ಜನ ನೆಮ್ಮದಿಯಿಂದ ಸುಖವಾಗಿ ಬದುಕಬೇಕಾದ್ರೆ ಏನ್ ಮಾಡಬೇಕು? ಸುಖ ಎಂಬುದು ಒಂದು ಕ್ಷಣದ ವಿಷಯವಲ್ಲ, ಒಂದು ಕಾಲ ವಿಸ್ತಾರದ ವಿಷಯ. ನಿರಂತರ ಹೌದು, ಅದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಪೀರಿಯಡ್ ಆಫ್ ಟೈಮ್. ಸಂತತವಾಗಿ ಪ್ರತಿ ಮನುಷ್ಯನೂ ಶ್ರಮ ಪಡಬೇಕು. ಅದಕ್ಕೋಸ್ಕರ ಈ ಶ್ರಮದಲ್ಲಿ ಒಂದು ನೀತಿ ಇರ್ತದೆ. ಮೊದಲನೆಯದು ಸತ್ಯ, ಶೋಧಿಸಿದ ಸತ್ಯ. ಎಷ್ಟೋ ವಿಷಯವನ್ನು ನಮಗೆ ಸತ್ಯ ಅಂತ ಹೇಳ್ತಾರೆ, ನಾವು ಅದನ್ನು ಶೋಧಿಸಬೇಕು. ಎರಡನೆಯದು ಸತ್ಯ ಪ್ರಯೋಗದಲ್ಲಿ ಯುಕ್ತಾಯುಕ್ತ ವಿವೇಕ. ಈ ಎರಡಕ್ಕೂ ಮೂಲವಾದದ್ದು ಅವರಿಗೆ ಈ ಮೂರು ಇಟ್ಟುಕೊಂಡು ದೇಶದ ಕೆಲಸಗಳನ್ನು ನಡೆಸಿದರೆ ಸುಭಿಕ್ಷೆ ಉಂಟಾಗ್ತದೆ, ಸ್ವಚ್ಛ ಉಂಟಾಗ್ತದೆ, ಶಾಂತಿ ಉಂಟಾಗ್ತದೆ. ನಮ್ಮ ದೇಶದ ಉದ್ಧಾರ ಕಾರ್ಯದಲ್ಲಿ ಯುವಕರ ಪಾತ್ರವೇನು ಸರ್? ಯುವಕರೇ ದೊಡ್ಡ ಪಾತ್ರ. ಗಾಂಧಿಯವರವರೆಗೂ ದಾದಾಭಾಯಿಯವರ ಕಾಲದಿಂದ ಕೆಲವು ಉದ್ದೇಶಗಳನ್ನ, ಕೆಲವು ಧ್ಯೇಯಗಳನ್ನ ಎತ್ತಿ ಹಿಡಿದರು. ಅವುಗಳನ್ನು ಮುಂದಕ್ಕೆ ತಗೊಂಡು ಹೋಗುತ್ತೆ ಕೆಲಸ ಯುವಕರದು. ಗಾಂಧಿಯವರ ಕಾಲದಲ್ಲಿ ಸ್ವಾತಂತ್ರ್ಯ ಸಂಪಾದನೆಗೆ ಹೇಗೆ ಯುವಕರು ಸಾವಿರ ಸಾವಿರವಾಗಿ ಬಂದರೋ, ಆ ಸ್ವಾತಂತ್ರ್ಯ ಸಂರಕ್ಷಣೆ ಮಾಡಿ ಅದರಿಂದ ಪ್ರಯೋಜನ ಮಾಡೋ ಕೆಲಸಕ್ಕೆ ಹತ್ತು ಸಾವಿರವಾಗಿ ಯುವಕರು ಬರಬೇಕು. ಆದರೆ ಸತ್ಯದಲ್ಲಿ ಪ್ರೀತಿ ಇರ್ತಕ್ಕವರಾಗಬೇಕು, ವಿಚಾರದಲ್ಲಿ ಅಭ್ಯಾಸ ಇರ್ತಕ್ಕವರಾಗಬೇಕು, ಸೌಜನ್ಯದಲ್ಲಿ ನಂಬಿಕೆ ಇರ್ತಕ್ಕವರಾಗಬೇಕು. ಇದೇ ನನ್ನ ಯುವಕರಲ್ಲಿ ಪ್ರಾರ್ಥನೆ. ಇನ್ನೇನಾದ್ರೂ ಉಂಟಾರಾಜಕಂ? ಇನ್ನೇನು ಕೇಳಬೇಕಾಗಿಲ್ಲ ಸರ್, ತಮಾಶೆಯಾದ ನಮ್ಮನೇಲಿರಬೇಕು. ಸಂತೋಷ. ಸಕಲಂ ಭದ್ರಮಸ್ತು.